ಏನು ಇದು ಬಲ್ ನೀ ಯಾಕೆ ಅದನ್ನ ಊಟ ಕೊಡ್ತೀನಿ ನಾನು ಎದ್ದಿಲ್ವಾ ಹೇಳಿ फ्रैक्चर आगे अपाय ऐनू इल्ल निम्षारी डॉक्टर कर्क इंत केस मिटे मा कई कालू एरडू अंद्रे कनिष्ठ तिंगलु मंचदिंद इळियो हागे इल्वा नान बेरेयवर आसरेयल्लि बदुकबेका हलो नंदिनी हेगिदिरी हाँ नथिंग टू वरी आगे उल्दे अंदु याकंद्रे निम्म देह मत्तु मनसिगे रेस्ट बेकागित्तेनो बहुश अदक्के प्रकृतिने हीगे माडिदे अंदुकोबेकु इन्नोंदु तिंगळु नीवु निम्म कै बळसबारदु काल्गे अंत पेट्टेनु बिद्दिल्ल हागंत हेच्चु नडेयो प्रयत्न माडबेडि याकंद्रे सण्ण पुट्ट पेट्टु बिद्दाग रेस्ट तगोळ्ळदे इद्रे ಅದೇ ದೊಡ್ಡ ಗಾಯ ಆಗುತ್ತೆ ನಿಧಾನವಾಗಿ ನಡೆಯಬಹುದಾ ಡಾಕ್ಟರ್ ಸಾಧ್ಯವಾದಷ್ಟು ಒಂದು ತಿಂಗಳು ಮಟ್ಟಿಗೆ ಮಂಚದಿಂದ ಕೆಳಗಡೆ ಇಳಿಲೇಬೇಡಿ ಹಾಗೂ ತೀರಾ ಅನಿವಾರ್ಯ ಅಂದ್ರೆ ಮಾತ್ರ ನಡೆಯಿರಿ ಡಾಕ್ಟರ್ ನಾನು ಇರ್ತೀನಲ್ಲ ನಾನು ನೋಡ್ಕೊತೀನಿ ಮತ್ತೆ ಚಿಂತೆ ಯಾಕೆ ನಂದಿನಿ ಅವರೇ ಆರಾಮಾಗಿ ಗಂಡನ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳಿ ಯಾರಿಗಿದೆ ಈ ಭಾಗ್ಯ ಬನ್ನಿ ಕಿಶೋರ್ ಸ್ವಲ್ಪ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಅಂದ್ರೆ ನಾನು ಇನ್ನು ಮುಂದೆ ಕಿಶೋರ್ ಹತ್ರ ಸೇವೆ ಮಾಡಿಸ್ಕೋಬೇಕಾ ಮೊದಲೇ ಅವರು ನನ್ನ ಹತ್ರ ಬರಕ್ಕೆ ಕಾಯ್ತಿರ್ತಾರೆ ಇನ್ನು ಸೇವೆ ಅಂತ ಹತ್ರ ಬಿಟ್ಕೊಂಡ್ರೆ ನನ್ನ ಗತಿ ಮುಗಿಯಿತು ಅದೇ ನೆಪ ಮಾಡ್ಕೊಂಡು ಬೆನ್ ಬೀಳ್ತಾರೆ हलो पार्थ स्वल्प सिटी हॉस्पिटल हत्र बर्तिया अदे कणो बनशंकरी हाँ बेग रिसेप्शन बंद नंदिनी अंत केळु गोत्तागुत्ते नम कर्म कण अड़े मन बल के बदलासोण अंत बेरे बल हाते अदू उरी लूज कॉन्टैक्ट आगे स्क्रू ड्राइवर सरीमक हे शॉक हो बिटे कण कई का स्वल फ्रैक्चर आगे बल चेंजे मन गंडलवा मावय्य चिंतन कर्क स्कूल हमारे किशोर आफीस रेडी आगता सरी नाने अंत होटे हीगत नोड़ नन याको किशोर मेले डौट नीने सरी मी अरे अड़के मने बल होल्डर हाड़ी अर्थ नि कल्पने मिति इवा अल कणो बल यारू हाड़क साध्यना ಬೇಕಾದ್ರೆ ಒಡೆದ ಹಾಕಬಹುದು ಅಷ್ಟೇ ಯಾಕೆ ಸ್ವಿಚ್ ಅನ್ನು ಪದೇ ಪದೇ ಆಫ್ ಆನ್ ಮಾಡ್ತಾ ಇದ್ರೆ ಬಲ್ ಬರ್ನ್ ಆಗಲ್ವಾ ಕಿಶೋರ್ ಇಂತದೇ ಕುತಂತ್ರ ಮಾಡಿರ್ತಾನೆ ಏನೋ ನೀನು ಆಗೋದಕ್ಕೆಲ್ಲ ಅವರೇ ಕಾರಣ ಅಂತಿದ್ದೀಯಲ್ಲ
नीन इनोसेंट निनगेनु गोत्तागल्ल ईगिन कालदल्लि एल्लरु स्कीम हाकोरे अंतद्रल्लि किशोर हागे गुम्मन तर इरोरु तुंबा डेंजर अवरन्न नंबलेबारदु अवरे ओळगिन ओळगे कुतंत्र माड्तने इर्तारे किशोर अष्टोंदु क्रूरि अल्ल कणो खंडित नंबेडक हसु वेषद हेब्बुलिगळु अंतारल्ल हागे इवरु ಅಲ್ಲಿ ಅವರಿಗೆ ಅವರ ಉದ್ದೇಶ ಈಡೇರಬೇಕು ಅಷ್ಟೇ ಅದು ಒಂದೇ ಸ್ವಾರ್ಥ ಅವರಿಗೆ ನೋಡೋ ಪಾರ್ಥ ಕಿಶೋರ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ ತಪ್ಪಿರೋದನ್ನ ಹೇಳಣ ಹಾಗಂತ ಸುಮ್ಮ ಸುಮ್ಮನೆ ತಪ್ಪನ್ನ ಅವರ ಮೇಲೆ ಹೊರಿಸಬಾರದು ಅವರು ಏನೇ ಮಾಡಿರಬಹುದು ಆದರೆ ನನ್ನನ್ನ ಮಾತ್ರ ನೋಯಿಸಲ್ಲ ना नोंदे दुख पड़ोर ऐट बीलो हाँतारे अब आ रीति योचने सणतन नोड़ पार्थ यू किशोर बग्गे केट्टाद साकु नंदिनी पड़दे पड़ी तुम्बा भरोसे इट्टिद्दीनि तुम्बा भरोसे कोट्टिद्दीरि थैंक्स यावुदो रागा नुडिसि नीनु वण मरगळु चिगुरुत्तिवि वण मरगळु चिगुरुत्तिवि कणद मोह एदेयुळु तुंबि हुदुडिद मन अरळुत्तिवि हुदुडिद मन अरळुत्तिवि यावुदो ಏನು ಸಮಸ್ಯೆ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಆದ್ರೆ ಟೈಮ್ ಟೈಮ್ ಗೆ ಮಾತ್ರೆ ಕೊಡೋದು ಮಾತ್ರ ಮರಿಬೇಡಿ ಯಾವಾಗ ಡಿಸ್ಚಾರ್ಜ್ ಮಾಡೋದು ಡಾಕ್ಟರ್ ಅರೆ ಯಾಕೆ ಇಷ್ಟು ಅರ್ಜೆಂಟ್ ಅರ್ಜೆಂಟ್ ಏನು ಇಲ್ಲ ಸುಮ್ಮನೆ ಕೇಳಿದೆ ಬೇಕಾದ್ರೆ ಒಂದು ವಾರ ಇರಲಿ ಏನು ತೊಂದ್ರೆ ಇಲ್ಲ ನೋಡೋಣ ನಾಳೆನೋ ನಾಡಿದ್ದು ಇವರು ಹೀಗೆ ಲವಲವಿಕೆಯಿಂದ ಇದ್ದರೆ ನಾಳೆನೇ ಕಳಿಸಬಹುದು ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ನಾನು ಚಿಂತು ನೋಡಬೇಕು ಅವಳು ಚಿಂತೆ ಬೇಡ ನಿಮಗೆ ಮೊದಲು ನೀವು ಹುಷಾರಾಗಿ ಅಪ್ಪ ಅವರನ್ನ ನೋಡ್ಕೊತಾರೆ ಸುಮ್ಮನೆ ಯಾಕೆ ಸ್ಕೂಲ್ ಮಿಸ್ ಮಾಡೋದು ನಾಳೆ ಸಾಯಂಕಾಲ ಸ್ಕೂಲ್ ಆದ್ಮೇಲೆ ಕರ್ಕೊಂಡು ಬರಬಹುದಲ್ಲ ನೋಡ ನಾಳೆನು ಇರಬೇಕು ಅಂದ್ರೆ ಸಂಜೆ ಕರ್ಕೊಂಡು ಬರ್ತೀನಿ ನೋಡಿ ನೀವು ನನಗೆ ಸೇವೆ ಮಾಡೋದು ಬೇಡ ನೋಣ ನಾಳೆನು ಇರಬೇಕು ಅಂದ್ರೆ ಸಂಜೆ ಕರ್ಕೊಂಡು ಬರ್ತೀನಿ ನೋಡಿ ನೀವು ನನಗೆ ಸೇವೆ ಮಾಡೋದು ಬೇಡ ಬೇಕಾದ್ರೆ ಯಾವುದಾದರೂ ನರ್ಸಿಗೆ ವಹಿಸಿ ಯಾಕೆ ನಿಮಗೆ ಏನು ಕಷ್ಟ ಬೇಡ ಅಷ್ಟೇ ನೋಡಿ ನೀವು ನನ್ನನ್ನ ಗಂಡ ಅಂತ ಅನ್ಕೋಬಿಡಿ ಮೇಲ್ ನರ್ಸ್ ಅಂತ ಅನ್ಕೊಳ್ಳಿ ಅದು ನಿಮಗೆ ಸಮಾಧಾನ ಆಗಲಿಲ್ಲ ಅಂದ್ರೆ ಈ ಕೆಲಸಕ್ಕೆ ನನಗೆ ಸಂಬಳ ಕೊಡಿ ಆಯ್ತಾ ಅದರ ಬದಲು ಬೇರೆ ನರ್ಸನೆ ಗೊತ್ತ ಮಾಡಬಹುದಲ್ಲ ಈಗ ನಿಮಗೆ ಆಗಿರೋ ಕಷ್ಟ ಅಂದ್ರೆ ಏನ್ರಿ ನನ್ನನ್ನ ಗಂಡ ಅಲ್ಲ ಯಾವನ ಎಕ್ಸ್ ವೈ ಝಡ್ ಅಂತ ಅನ್ಕೊಳ್ಳಿ ಸಮಸ್ಯೆನೇ ಇರಲ್ಲ ಸಣ್ಣ ವಿಷಯನ ದೊಡ್ಡದ ಮಾಡಬೇಡಿ ಸುಮ್ಮನೆ ಕಾಂಪ್ಲಿಕೇಶನ್ ಆಗುತ್ತೆ ನಿಮಿಷ ಇರಿ ರಾತ್ರಿ ಇಷ್ಟೊತ್ತಿಗೆ ಟ್ಯಾಬ್ಲೆಟ್ ಕೊಡಬೇಕು ಅಂತ ಕೇಳ್ಕೊಂಡು ಬರ್ತೀನಿ
ಏನಾಗಿದ್ದಾಳೆ ನಂದಿನಿ? ಇದ್ದಾಳೆ, ಕೈಗೂ ಕಾಲಿಗೂ ಬ್ಯಾಂಡೇಜ್ ಹಾಕೊಂಡು ಮಲ್ಕೊಂಡಿದ್ದಾಳೆ. ಅದೇನೋ ಸ್ವಿಚ್ ಸರಿ ಮಾಡಕ್ ಹೋಗಿದ್ದಾಳೆ, ಶಾಕ್ ಹೊಡೆದು ಬಿದ್ದು ಈಗ ಆಸ್ಪತ್ರೆಗೆ ಮಲಗಿದ್ದಾಳೆ. ಸ್ವಿಚ್ ಸರಿ ಮಾಡಕ್ಕೆ ಕಿಶೋರ್ ಇರ್ಲಿಲ್ವಾ? ಕಿಶೋರ್ ಇದ್ದ, ದಂಡ ಪಿಂಡ ನೋಡಿ ಹೇಳ್ದ ಆ ಮನೆಗೆ ಹೋಗೋದು ಬೇಡ ಅಂತ. ಮಾತು ಕೇಳ್ಬೇಕಲ್ಲ, ಈಗ ಎಲ್ಲ ಕೆಲ್ಸನೂ ಇಳ್ತಾಳೆ ಮೇಲೆ. ಇಲ್ಲಿಗಾದ್ರೂ ಕರ್ಕೊಂಡ್ಬಂದಿದ್ರೆ ನಾವಾದ್ರೂ ನೋಡ್ಕೊಬೋದಿತ್ತಲ್ಲ. ನನ್ನ ಮಾತು ಕೇಳ್ಬೇಕಲ್ಲ ಅಮ್ಮ. ಪಾರ್ಥ, ನೀನ್ ಕರ್ದಿಯಾ? ಹೌದಮ್ಮ, ಇಲ್ಲೇ ಇದ್ರೆ ನಿನ್ ಪ್ರಾಣ ಕಪಾಯ, ಮನೆಗೆ ಬಂದ್ಬಿಡು ಅಂದ್ರೆ. ಹಾಗೆಲ್ಲ ಹೇಳ್ಬೇಡ ಕಣೋ ಪಾರ್ಥ. ನೀನ್ ಸುಮ್ನಿರಮ್ಮ, ಸಾಕು. ಸ್ವಿಚ್ ರಿಪೇರಿ ಇದ್ರೆ ಕಿಶೋರ್ ಮಾಡ್ಬೇಕಿತ್ತು, ಅಟ್ಲೀಸ್ಟ್ ಒಬ್ಬ ಎಲೆಕ್ಟ್ರಿಷಿಯನ್ ನ ಕರೆಸಿ ಮಾಡಿಸ್ಬೇಕಿತ್ತು. ಅಂತ ಕೆಲ್ಸನ ಅಕ್ಕನ ತಲೆ ಮೇಲೆ ಹಾಕಿದ್ರೆ? ಹೋಗ್ಲಿ ಬಿಡೋ, ಏನೋ ಅಕಸ್ಮಾತ್ ಆಗಿ ಆಗ್ಬಿಟ್ಟಿದೆ. ಅಕಸ್ಮಾತೋ ಅನಾಹುತನೋ, ಈಗ ನೋವು ಅನ್ಭವಿಸ್ತಾ ಇರೋದು ಅಕ್ಕನೇ ತಾನೇ. ಬಡ್ಕೊಂಡೆ ಅಲ್ಲಿ ಇರ್ಬೇಡ, ನಿನಗೆ ಅಪಾಯ ಇದೆ ಅಂತ. ನನ್ನ ಮಾತು ಕೇಳ್ಬೇಕಲ್ಲ, ನನಗೆ ನೋವು ಕೊಡೋಷ್ಟು ಕಿಶೋರ್ ಕೆಟ್ಟವರಲ್ಲ ಅಂತ ನನಗೆ ಉಪದೇಶ ಕೊಟ್ಟು ಕಳಿಸಿದ್ಲು. ಹೋಗ್ಲಿ ಬಿಡ ಪಾರ್ಥ, ಅವಳಿಗೆ ಏನೋ ಒಂದು ನಂಬಿಕೆ. ಅದೇ ಅಮ್ಮ, ನನಗೂ ಕಾಡ್ತಿರೋ ಪ್ರಶ್ನೆ ಅಲ್ಲ, ಕಿಶೋರ್ ಮೇಲೆ ಅವಳಿಗೆ ಯಾಕೆ ಇಷ್ಟು ನಂಬಿಕೆ ಅಂತ. ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಅದೇ ಮನೆಗೆ ಹೋಗಿದ್ದಾಳೆ, ಈಗ ಕೈ ಕಾಲು ಗಾಯ ಮಾಡಿಕೊಂಡು ಮಲ್ಕೊಂಡಿದ್ದಾಳೆ. ಇಷ್ಟಾದರೂ ಕಿಶೋರ್ನ ಮಾತ್ರ ಬಿಟ್ಕೊಡ್ತಿಲ್ಲ ಅಂತ ಕಾರಣ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ ಅಮ್ಮ. ಅದೇ ಗಂಡದ ಮೇಲೆ ಇರೋ ಪ್ರೀತಿ. ಈಗ ನಾನೇನಾದ್ರೂ ನಿನ್ನ ಹತ್ರ ಕೇಳಿದ್ನ, ಏನಾದ್ರೂ ಮಾತಾಡ್ತಿರ್ಬೇಕಾದ್ರೆ ಮದ್ಯ ಬಾಯಕ ಬಂದ್ಬಿಡ್ತೀಯ. ಯಾಕೆ ಹಾಗೆ ರೇಗ್ತಾ ಇದೆಯಾ ಪಾರ್ಥ? ನಾನು ಅಂಥದ್ದು ಏನು ಹೇಳಿದೆ? ಅಕ್ಕಿಗೆ ಅಣ್ಣನ ಬಗ್ಗೆ ಪ್ರೀತಿ ಇದೆ ಅಂದ್ರೆ ಅದ್ರ ತಪ್ಪೇನಿದೆ ಹೇಳು? ಇಲ್ವಲ್ಲ, ನಿಮ್ದೇನು ತಪ್ಪೇ ಇಲ್ಲ ಪಾಪ. ಆದ್ರೆ ನೀವು ಹೇಳಿದ್ದನ್ನೆಲ್ಲ ಸರಿ ಅಂತ ನಂಬ್ಕೊಂಡಿದೀವಲ್ಲ, ನಮ್ಮ ತಪ್ಪು. ಎಷ್ಟು ಸಲ ಹೇಳಿದ್ದೀನಿ ನಿನಗೂ ನಿಮ್ಮ ಅಮ್ಮಂಗೂ ಈ ಮನೆ ವಿಷಯಕ್ಕೆ ತಲೆ ಹಾಕ್ಬೇಡಿ ಅಂತ. ನನ್ನ ಮಾತನ್ನು ಹೇಳ್ಕೊಳ್ತೀರಾ? ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀರಾ? ಪಾರ್ಥ ಹೋಗ್ಲಿ ಬಿಡ, ಅವಳ ಮೇಲೆ ಯಾಕೋ ರೇಗ್ತೀಯ? ರೇಗ್ದೆ ಇನ್ನೇನ್ ಮಾಡ್ಲಮ್ಮ, ಇವ್ರುಗಳೆಲ್ಲ ಸೇರ್ಕೊಂಡು ಪ್ರತಿದಿನ ನಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರೆ. ಇವತ್ತೆ ಡಿಸ್ಚಾರ್ಜ್ ಮಾಡ್ತಾರಂತ. ಮನೇಲೆ ರೆಸ್ಟ್ ತಗೋಬಹುದು ಅಂತ ಡಾಕ್ಟರ್ ಹೇಳಿದ್ರು. ಮನೇಲ ಮನೇಲಿ ಹೇಗೆ ರೆಸ್ಟ್ ತಗೊಳ್ಳೋದು? ಇಲ್ಲಾದ್ರೆ ನರ್ಸ್ ಇದ್ರು. ಮನೇಲಿ ನಾವಿದೀವಲ್ಲ, ನಾನಿದ್ದೀನಿ, ಅಪ್ಪ ಇದ್ದಾರೆ, ಸಣ್ಣ ಪುಟ್ಟ ಕೆಲಸಕ್ಕೆ ಚಿಂತು ಇದ್ದಾಳೆ. ಆದ್ರೂ ನೀವು ಮನೇಲಿದ್ರೆ ಆರಾಮಾಗಿರ್ಬೋದು, ಫ್ರೀ ಆಗಿರ್ಬೋದು ಅಂತ. ನಂಗೆ ಇಲ್ಲೇ ಆರಾಮಾಗಿತ್ತು. ಸರಿ, ಸ್ವಲ್ಪ ದಿವಸ ಇಲ್ಲೇ ಇಟ್ಕೊಳ್ಳಿ ಅಂತ ಡಾಕ್ಟ್ರಿಗೆ ಹೇಳ. ಹಾಯ್ ನಂದಿನಿ ಅವರೇ, ಹೌ ಆರ್ ಯು, ಹೌ ಡು ಯು ಫೀಲ್ ನೌ? ಆರಾಮಾಗಿದ್ದೀನಿ ಡಾಕ್ಟರ್. ನರ್ಸ್ ಬಿ ಪಿ ಚೆಕ್ ಮಾಡಿ. ನಾನು ಆಗಲೇ ಮಾಡಿದ್ದೀನಿ ಡಾಕ್ಟರ್, ಶಿ ಇಸ್ ನಾರ್ಮಲ್. ಇಸ್ ಇಟ್? ಯಾ, ಎವ್ರಿಥಿಂಗ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ನೀವು ಈಗ ಡಿಸ್ಚಾರ್ಜ್ ಆಗಬಹುದು. ಇನ್ನು 4 ದಿವಸ ಇಲ್ಲೇ ಇರ್ಬೋದು ಅಂತ ಕೇಳ್ತಿದ್ದಾರೆ. ಯಾಕೆ ನಂದಿನಿ ಅವರೇ, ಹಾಸ್ಪಿಟ್ಲಿಗೆ ಬಂದವರು ಡಿಸ್ಚಾರ್ಜ್ ಯಾವಾಗ ಡಾಕ್ಟ್ರಿ ಅಂತ ಕೇಳ್ತಾರೆ, ಆದರೆ ನಿಮ್ಗೆ ಇಲ್ಲಿಂದ ಹೋಗೋಕೆ ಮನಸ್ಸೇ ಇಲ್ವಲ್ಲ? ಹಾಗಲ್ಲ ಡಾಕ್ಟರ್, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ.
ಇಲ್ಲಾದ್ರೆ ನೀವಿದ್ದೀರಿ ಅಂತ ಧೈರ್ಯ. ನಿಮ್ಗಾಗಿರೋದು ಸಣ್ಣ ಬೋನ್ ಫ್ರಾಕ್ಚರ್ ಅಷ್ಟೇ, ಹೆಚ್ಚು ಕಡಿಮೆ ಆಗೋದಕ್ಕೆ ಯಾವ ಕಾಯಿಲೆನೂ ಬಂದಿಲ್ಲ. ನಿಮಗೆ ಒಂದಷ್ಟು ದಿವಸ ರೆಸ್ಟ್ ಬೇಕು, ಜೊತೆಗೆ ನಿಮ್ಗೆ ಸಹಾಯ ಮಾಡೋದಕ್ಕೆ ಯಾರಾದರೂ ಜೊತೆಗಿರಬೇಕು. ಅವ್ರ ಹಸ್ಬೆಂಡ್ ಇದಾರಲ್ಲ. ನಿಮಗೆ ಒಂದಷ್ಟು ದಿವಸ ರೆಸ್ಟ್ ಬೇಕು, ಜೊತೆಗೆ ನಿಮ್ಗೆ ಸಹಾಯ ಮಾಡೋದಕ್ಕೆ ಯಾರಾದರೂ ಜೊತೆಗಿರಬೇಕು. ಅವ್ರ ಹಸ್ಬೆಂಡ್ ಇದಾರಲ್ಲ. ಹೌದು ನಂದಿನಿ ಅವರೇ, ನಿಮ್ಮನ್ನು ಕಂಡ್ರೆ ಅದೆಷ್ಟು ಪ್ರೀತಿ ಅವ್ರಿಗೆ. ನಿನ್ನೆ ಇಡೀ ರಾತ್ರಿ ನಮ್ಮ ಹಾಸ್ಪಿಟಲ್ ಡ್ಯೂಟಿ ಡಾಕ್ಟ್ರು ಮತ್ತು ನರ್ಸ್ಗಳನ್ನ ಒಂದೇ ಸಮ ಮಗು ಹಾಕಿ ಕಾಡಿದ್ರಂತೆ. ಅಂಥವ್ರ ಜೊತೆಗಿರುವಾಗ ನೀವು ಆರಾಮಾಗಿ ಮನೇಲಿರೋದೇ ಒಳ್ಳೆಯದು. ಏನಂತೀರಾ? ನಾವು ಹೊರಡ್ಬೋದಲ್ವಾ? ಬಿಲ್ ಪೇ ಆಗಿದೆ. ಶೋರ್, ಟೇಕ್ ಕೇರ್ ನಂದಿನಿ ಅವರೇ. ಒಲವಿಂದ ನಾನಿನ್ನ ಕರೆದೆ ಬಾಳಲಿ ಕಂಡ ಭಾವದ ಬೆಳಕೆ, ಬಾಳಲಿ ಕಂಡ ಭಾವದ ಬೆಳಕೆ. ಪ್ರೀತಿಗೆ ಎಲ್ಲೇ ಎಲ್ಲಿದೆ ನಲ್ಲೆ, ಹೋಗುವೆ ಎಲ್ಲೇ ನಿನ್ನೆದೆ ಕಲ್ಲೆ. ಒಲವಿಂದ ನಾನಿನ್ನ ಕರೆದೆ ಬಾಳಲಿ ಕಂಡ ಭಾವದ ಬೆಳಕೆ, ಬಾಳಲಿ ಕಂಡ ಭಾವದ ಬೆಳಕೆ. ಪ್ರೀತಿಗೆ ಎಲ್ಲೇ ಎಲ್ಲಿದೆ ನಲ್ಲೆ, ಹೋಗುವೆ ಎಲ್ಲೇ ನಿನ್ನೆದೆ ಕಲ್ಲೇ. ಕುಡಿಯಕ್ಕಿದ್ದರು ತರಲೇ ನಮ್ಮ ಬೇಡ ಮಾವಯ್ಯ, ಚಿಂತೆ ಸ್ಕೂಲ್ಗೆ ಹೋದ್ಲ? ಸ್ಕೂಲ್ಗೆ ಹೋದ್ಲು, ಆರಾಮಾಗಿದ್ದಾಳೆ, ನೀನೇನು ಯೋಚನೆ ಮಾಡಬೇಡ. ನನ್ನ ಸೋಮಾರಿಯಾಗಿ ಮಲ್ಗೋ ಹಾಗಾಯ್ತಲ್ಲ ಮಾವಯ್ಯ, ಒಟ್ನಲ್ಲಿ ನನ್ನ ಟೈಮೇ ಸರಿಯಾಗಿಲ್ಲ. ತಪ್ಪು, ನಿನ್ನ ಟೈಮ್ ಸರಿಯಾಗಿದ್ದರಿಂದಲೇ ಎಲ್ಲ ಚಿಕ್ಕದ್ರಲ್ಲಿ ಮುಗಿದೋಯ್ತು. ನೋಡಮ್ಮ, ಜೀವನದಲ್ಲಿ ಇಂಥ ಚಿಕ್ಕ ಪುಟ್ಟ ಅನಾಹುತಗಳು ನಡೀತಲ್ಲೇ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಎಲ್ಲ ನಾವು ಅನ್ಕೊಂಡ ಹಾಗೆ ನಡೆಯೋ ಹಾಗಿದ್ದಿದ್ರೆ ಇನ್ನು ಆ ದೇವ್ರು ಯಾಕಮ್ಮ ಬೇಕಾಗಿತ್ತು? ಆರಿಸ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದಾಗಾಯ್ತು ನನ್ನ ಸ್ಥಿತಿ. ನೋಡು, ನೀನೇನು ಚಿಂತೆ ಮಾಡಬೇಡ, ನಾನಿಲ್ವಾ ಕಿಶೋರ್ ಇಲ್ವಾ ನಾವಿಬ್ಬರು ನೀನು ಚೆನ್ನಾಗಿ ನೋಡ್ಕೊಳ್ತೀನಿ. ಇನ್ಮೇಲೆ ನಿಮ್ಮ ಆರೈಕೆ ಜವಾಬ್ದಾರಿ ನಮ್ಮದು.